ಎಲ್ಲರಿಗೂ ನಮಸ್ಕಾರ ಶ್ರೀಪಾಕಶಾಲಾ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಸೌತೆಕಾಯಿಯಿಂದ ದಿಢೀರ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಎಳೆ ಸೌತೆಕಾಯಿ ತಗೊಂಡು ಅದರದ್ದು ತಿರುಳು ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ತನಕ ಹಾಗೆ ಮುಚ್ಚಿಟ್ಬಿಡ್ತಾ ಇದ್ದೀನಿ ನೋಡಿ ಈ ಥರ ಕೈಗಲಿಸಿ ಮುಚ್ಚಿಟ್ಬಿಡಿ ಅರ್ಧ ಗಂಟೆ ಇದನ್ನು ಮುಟ್ಟಕ್ಕೆ ಹೋಗಬೇಡಿ ಈಗ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಅರಿಶಿನ ಒಂದು ಕಾಲು ಚಮಚ ಇಂಗು ಎಲ್ಲ ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳಿ ಉಪ್ಪು ಹಾಕ್ಬಿಡಿ ಈ ಪೌಡ್ರು ನೀವು ಸ್ಟೋರ್ ಮಾಡಿಟ್ಕೊಂಡಿರಿ ಎಲ್ಲ ದಿಢೀರುಪ್ಪಿನಕಾಯಿಗೂ ಯೂಸ್ ಮಾಡ್ಕೋಬೋದು ನೋಡಿ ಈಗ ಅರ್ಧ ಗಂಟೆ ಆದಮೇಲೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸೌತೆಕಾಯಿ ಉಪ್ಪಿನ ಜೊತೆ ಹೊಂದ್ಕೊಂಡು ಈಗ ಮಾಡಿದ ಪೌಡ್ರನ್ನ ಮಿಕ್ಸ್ ಮಾಡಿ ಕೈಗಲ್ಸ್ಬಿಟ್ಟು ಇಡೀ ಮಾವಿನಕಾಯಿನೂ ಅಷ್ಟೇ ಇದೇ ಥರ ಬೇಗ ಆಗೋ ಥರ ಮಾಡ್ಕೋಬೋದು ದಿಢೀರಂತ ಆಯಿತು ಉಪ್ಪಿನಕಾಯಿ ಈಗ ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಬಾಣಲೆ ಒಲೆ ಮೇಲಿಟ್ಟು ಮೇಲೆ ಸಾಸಿವೆ ಇಂಗು ಹಾಕಿ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳಿ ಇದು ಅರ್ಜೆಂಟಾಗಿ ಯಾರಾದ್ರೂ ಗೆಸ್ಟ್ಗಳು ಬಂದ್ಬಿಟ್ರು ಅಂದರೆ ತಬ್ಬಿಬ್ ನಾವು ಏನಿಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಇದುಡೀರ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಆರಾಮಾಗಿ ಎಲೆ ಕೊನೆಗೆ ಬಡಿಸ್ಬೋದು ಆಯಿತು ನೋಡಿ ಅರ್ಧ ಗಂಟೆ ಇದನ್ನು ಅಷ್ಟೇ ಮುಚ್ಚಿಟ್ಬಿಡಿ ಖಾರ ಬೆರೆಸಾದ್ಮೇಲೆ ರೆಡಿ ಆಯಿತು ಉಪ್ಪಿನಕಾಯಿ ಸೌತೆಕಾಯಿ ಉಪ್ಪಿನಕಾಯಿ ನಾನು ಮಾಡಿದ ಸೌತೆಕಾಯಿ ಉಪ್ಪಿನಕಾಯಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವೆಜ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ